ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಈ ವಿಡಿಯೋದಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಒಂದು ಅಪ್ಡೇಟನ್ನು ಮಾಡಿದ್ದಾರೆ ಇವರು ಏನು ಒಂದು ವಿದ್ಯಾರ್ಥಿಗಳ ಪ್ರಾಬ್ಲಮ್ ಇದೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪ್ರತಿ ವರ್ಷ ಪ್ರಾಬ್ಲಮ್ ಆಗುತ್ತೆ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಅವರಿಗೆ ಆನ್ ಟೈಮ್ ಅಪ್ಲಿಕೇಶನ್ ಹಾಕಲಿಕ್ಕೆ ಹೆಲ್ಪ್ ಆಗೋದಿಲ್ಲ ಪ್ಯಾರಾಮೆಡಿಕಲ್ ಬೋರ್ಡಿಂದ ರಿಜಿಸ್ಟ್ರೇಷನ್ ನಂಬರು ಅಥವಾ ಅದು ಬೋನಫೈಡ್ ಪ್ರಾಬ್ಲಮ್ ಈ ಥರ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಸಂಬಂಧಿಸಿದಂತಹ ಈ ಒಂದು ವಿಡಿಯೋ ಇರುತ್ತೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಆಫೀಷಿಯಲ್ ವೆಬ್ಸೈಟಲ್ಲಿ ಏನೋ ಒಂದು ಪಿ ಡಿ ಎಫ್ನ ಹಾಕಿದ್ದಾರೆ ಮಾಹಿತಿ ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಚಾನಲ್ನ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡೋದೇ ಮರಿಬೇಡಿ ಯಾಕಂತಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಮಾಡೋದರಿಂದ ನನಗೆ ಯಾವುದೇ ಥರ ಅಂತ ಹಣ ಬರೋದಿಲ್ಲ ಆದರೆ ಸಪೋರ್ಟ್ ಆಗುತ್ತೆ ನನಗೂ ಕೂಡ ಒಂದೇನಪ್ಪ ಅಂತಂದರೆ ಮುಂದೆ ಹೊಸ ಹೊಸ ವಿಡಿಯೋಗಳನ್ನಾಗಿರ್ಬೋದು ಅಥವಾ ನಿಮ್ಮ ಧ್ವನಿಗಳನ್ನು ಎತ್ತಿ ಹಿಡಿಯುವಂಥದ್ದಾಗಿರ್ಬೋದು ಹೆಲ್ಪ್ ಮಾಡಲಿಕ್ಕೆ ಸಹಾಯವಾಗುತ್ತೆ ಹಾಗಾದರೆ ಸ್ಟಾರ್ಟ್ ಮಾಡ್ತೀನಿ ಈ ಒಂದು ವಿಡಿಯೋ ಒಳಗಡೆ ಏನಿದೆ ಅಂತ ನೋಡೋಣ ಸೊ ಇದೊಂದು ಆದೇಶ ಇವತ್ತು ಹದಿನೈದು ತಾರೀಕಿಗೆ ಒಂದು ನೋಟಿಫಿಕೇಶನ್ ಡೇಟ್ ಇರುವಂಥದ್ದು ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಪರಿಶಿಷ್ಟ ಜಾತಿ ಹಾಗೂ ವರ್ಗದ ಹಾಗೂ ಬೇರೆ ವರ್ಗದ ಅಂತ ಇದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ವೇತನ ಅರ್ಜಿ ಸಲ್ಲಿಸಲು ಮಾಹಿತಿ ನೀಡುವ ಕುರಿತು ಅಂದರೆ ಅರ್ಜಿ ಸಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಮೇಲ್ಕ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ವೇತನ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಲಕ್ಷ ವಿದ್ಯ ಲಕ್ಷದೊಳಗಿರುವ ಅಭ್ಯರ್ಥಿ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದಾಗಿ ಇರುತ್ತದೆ ಅಂದರೆ ಅಪ್ಲಿಕೇಶನ್ ಅಂದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅವರು ಎರಡೂರಿ ಎರಡೂವರೆ ಲಕ್ಷ ಒಂದು ಇದರ ಆದಾಯ ಇನ್ಕಮ್ ಒಳಗಡೆ ಇದ್ದರೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆ ಜೋಡಣೆ ಮಾಡುವುದು ಕಡ್ಡಾಯವಾಗಿರುತ್ತದೆ ಸೊ ಅಪ್ಲಿಕೇಶನ್ ಹಾಕಬೇಕಂತಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ನಂಬರ್ ಅಟ್ಯಾಚ್ ಇರಬೇಕು ಆಧಾರ್ ಕಾರ್ಡ್ ಜೋಡಣೆಯಾಗಿದ್ದಲ್ಲಿ ವಿದ್ಯಾರ್ಥಿಗಳು ಶಿಷ್ಯನ ವೇತನ ಅರ್ಜಿ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ಇನ್ ಕೇಸ್ ಆಫ್ ನಿಮ್ಮದೇನಾದರೂ ಆಧಾರ್ ಕಾರ್ಡ್ ಜೋಡಣೆ ಇಲ್ಲಾಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಆಧಾರ್ ಜೋಡಣೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಖಾತೆ ಹೊಂದಿರೋ ಬ್ಯಾಂಕ್ ಸಂಪರ್ಕ್ ಸ ಸಂಪರ್ಕಿಸಿ ಅಂದರೆ ಯಾರೆಲ್ಲ ಖಾತೆಯನ್ನು ಹೊಂದಿದರೆ ಅವರು ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ಗಳನ್ನು ಅಥವಾ ಎನ್ ಪಿ ಸಿ ಐ ಜೋಡಣೆ ಲಿಂಕನ್ನು ಮಾಡಿಕೊಳ್ಳಲು ತಿಳಿಸಿದೆ ಜೊತೆಗೆ ಪ್ರಶಿಷ್ಟ ಜಾತಿ ಮತ್ತು ಪ್ರ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಿರ್ದೇಶನ ನೀಡಿರುವಂತೆ ತುರ್ತಾಗಿ ಅರೆ ವೈದ್ಯಕ ಮಂಡಳಿಯಲ್ಲಿ ಸಂಯೋಜನೆಗೊಂಡಿರುವ ಎಲ್ಲ ವೈದ್ಯಕೀಯ ಕಾಲೇಜುಗಳು ತಮ್ಮ ಪ್ರಶಿಷ್ಟ ಜಾತಿ ಮತ್ತು ವರ್ಗದ ವಿದ್ಯಾರ್ಥಿಗಳು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸಂಖ್ಯೆ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಸಲ್ಲಿಸಲಾಗಿದೆ ಅಂದರೆ ಈಗ ಯಾವ ಮತ್ತು ಕಾಲೇಜು ರಿಕ್ವೆಸ್ಟ್ ಮಾಡ್ಕೊತ ಅಂದರೆ ನೀವು ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳ್ರಿ ಯಾರಲ್ಲ ಇನ್ನೋರಿಗೆ ಕೂಡ ಆಧಾರ್ ಜೋಡಣೆ ಮಾಡಿಲ್ಲ ಅವರಿಗೆ ಮಾಡಿಕ್ಕೆ ಹೇಳಿ ಅಂತ ಕಾಲೇಜಿನವರು ಕೂಡ ಇವರು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಮುಂದುವರಿದು ಆಧಾರ್ ಕಾರ್ಡ್ ಜೋಡಣೆಯಾಗಿರುವ ವಿದ್ಯಾರ್ಥಿಗಳು ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಹಾಗೂ ಮುನ್ ಹಿಂದಿನ ವರ್ಷಗಳಲ್ಲಿ ಮಂಜೂರಾಗಿರುವ ವಿದ್ಯಾರ್ಥಿನಿಯೇತನ ಮತ್ತು ಈವರೆಗೆ ಕೂಡ ಜಮೆಯಾಗಿರುವುದಿಲ್ಲ ನೋಡಿರಿ ಏನಾಗಿದೆ ಅಂದ್ರೆ ಇಲ್ಲಿ ಇದೊಂದು ಹೋದ ವರ್ಷ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅವ್ರದ್ದು ಇನ್ನೂವರೆಗೆ ಏನಾಗಿಲ್ಲ ಪೇಮೆಂಟ್ ಆಗಿಲ್ಲ ಅಂತ ಬೈ ನಮಗೂ ಕಾಮನಿಗೆ ಭಾಳ ಜನ ವಿದ್ಯಾರ್ಥಿ ಹೇಳ್ತಿರ್ತಾರೆ ನಮ್ಗೆ ಹೋದ ವರ್ಷದ ಪೇಮೆಂಟ್ ಬಂದಿಲ್ಲ ಅಂತ ಯಾಕಂತಂದರೆ ಎನ್ ಪಿ ಸಿ ಐ ಜೋಡಣೆ ಮಾಡಿಸ್ಕೋಬೇಕಾಗತ್ತೆ ಓಕೆ ಸೊ ಎನ್ ಪಿ ಎಸ್ ಸಿ ಐ ಜೋಡನೆ ಮಾಡ್ಕೋಬೇಕು ಮತ್ತು ಎಲ್ಲ ಕಾಲೇಜಿನ ಪ್ರಾಂಶುಪಾಲರಿಗೆ ಮುಖಾಂತರ ಅವರು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತ ಇದೊಂದು ಗೈಡ್ಲೈನ್ಸ್ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೆ ನೀವು ಎನ್ ಪಿ ಸಿ ಐ ಮಾಡಿಸಿಲ್ಲ ಅದನ್ನು ನಾಳೆಗೆ ಬ್ಯಾಂಕಿಗೆ ಹೋಗಿ ಎನ್ ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐನ ಮಾಡಿಸಿ ಇದು ಒಂದು ಮಾಹಿತಿ ಎಸ್ ಎಸ್ ಪಿ ವಿದ್ಯಾರ್ಥಿಗಳಿಗೆ ಹಾಕುವ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳಿಗೆ